श्री गुरुभ्यो नमः हरिः ओम। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहत कुहकं तं स्वमहसा। सर्वविघ्नः प्रशमनं सर्वसिद्धिकरं परं सर्वजीव प्रणेतारं वन्दे विजयदं हरिं करोतु मम कल्याणं हरिर्हयमुकापितः गुरुश्च मध्वनामा मे वरदोस्तु निरन्तरं वाणी ते करवाण्यं वचरणो हृदि सर्वदा मद्वाक्यसरणीर्भूयात् श्रीमदाचार्य भावगा समाश्रगेद् गुरुं भक्त्या महाविश्वासपूर्वकं निक्षेपे सर्वभारांश्च गुरु श्रीपादपङ्कजे। ಇವತ್ತಿನಿಂದ ಮಾಘ ಮಾಸ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಮಾಘ ಪಾಪವನ್ನ, ಅಘ ಅಂದ್ರೆ ಪಾಪಗಳು, ಮಾಘ ಪಾಪವನ್ನ ಕಳೆಯುವಂತಹ ಅತ್ಯಂತ ಶ್ರೇಷ್ಠವಾದ ಮಾಸ ಅದು ಮಾಘ ಮಾಸ. ಈ ಮಾಘ ಮಾಸದ ವಿವರಣೆಯನ್ನ ಪದ್ಮಪುರಾಣ ಬಹಳ ವಿಸ್ತಾರವಾಗಿ ತಿಳಿಸಿ ಹೇಳ್ತದೆ. ಸುತಾಚಾರ್ಯರು ಶೌನಕಾದಿಗಳಿಗೆ ವಿಸ್ತಾರವಾಗಿ ತಿಳಿಸಿ ಹೇಳಿರುವಂಥದ್ದು. नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयमुदीरयेत्। ಎಲ್ಲ ಗುರುಗಳನ್ನ ವಿದ್ಯಾ ದೇವತೆಯಾಗಿರುವಂತಹ ಸರಸ್ವತಿಯನ್ನ, ವೇದವ್ಯಾಸ ದೇವರನ್ನ, ಎಲ್ಲರನ್ನ, ವಾಸುದೇವ ಭಗವಂತನನ್ನ ಸ್ಮರಣೆ ಮಾಡಿ ಪ್ರಾರಂಭವನ್ನ ಮಾಡ್ತಾ ಇದ್ದಾರೆ. ಋಷಯೂಭೂಚುಹು ಸೂತಸೂತ ಮಹಾಬಾಹು, ಹೇ ಸುತಾಚಾರ್ಯರೇ, ನಿಮ್ಮಿಂದ ಕಾರ್ತೀಕ ಮಾಸ ಮಹಾತ್ಮೆಯನ್ನ ನಾವು ಹಿಂದೆ ಕೇಳಿದ್ದೀವಿ. ಆದರೆ ನಮಗೆ ಅಧುನಾ ಮಾಘ ಮಾಹಾತ್ಮ್ಯಂ, ಮಾಘ ಮಾಸದ ಮಹಿಮೆಯನ್ನ ಕೇಳಬೇಕು ಅಂತ ಅಪೇಕ್ಷೆಯಾಗಿದೆ. ಆದ್ದರಿಂದ ಶ್ರುತೇನ ಏನ ಲೋಕಾನಾಂ ಸಂಶಯ ಕ್ಷೀಯತೆ ಮಹಾನ್. ನೀವು ದಯವಿಟ್ಟು ಆ ಮಾಘ ಮಾಸದ ಮಹಿಮೆಯನ್ನ ವಿಸ್ತಾರವಾಗಿ ತಿಳಿಸಿ ಹೇಳಬೇಕು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಆಗ ಅವರು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಸುತಾಚಾರ್ಯರು. ನೋಡ್ರಪ್ಪ, ಎಲ್ಲ ಮುನಿಗಳೇ ಸರಿಯಾಗಿ ಕೇಳಿಸ್ಕೊಳ್ರಿ, ನಾನು ಭಗವಂತ ವೇದವ್ಯಾಸ ರೂಪದಿಂದ ಏನು ಉಪದೇಶವನ್ನ ಮಾಡಿದ್ದಾನೋ ಅದನ್ನ ನಿಮಗೆಲ್ಲ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ರಿ. ಈ ಹಿಂದೆ ನೀವೇನ್ ಪ್ರಶ್ನೆ ಕೇಳಿದ್ದಿರಲ್ಲ, ಇದೇ ಪ್ರಶ್ನೆಯನ್ನ ಏಕದಾ ಪಾರ್ವತಿ ವಿಪ್ರಾಹ ಶಂಕರಂ ಲೋಕಶಂಕರಂ, ಪಾರ್ವತೀದೇವಿ ರುದ್ರದೇವರಿಗೆ ಪ್ರಶ್ನೆಯನ್ನ ಮಾಡಿದ್ದಾಳೆ. ರುದ್ರದೇವರು ಉತ್ತರವನ್ನ ನೀಡಿದ್ದಾರೆ, ಅದೇ ಉತ್ತರವನ್ನ ನಾನು ನಿಮಗೆ ಹೇಳ್ತೀನಿ ಕೇಳಿ. ಪಾರ್ವತಿ ಏನಂತ ಪ್ರಶ್ನೆ ಕೇಳಿದ್ಲು ಅದನ್ನ ಹೇಳ್ತಾರೆ. ದೇವದೇವ ಪಾರ್ವತಿ ಉವಾಚ, ದೇವದೇವ ಮಹಾದೇವ ಭಕ್ತಾನಾಂ ಅಭಯಪ್ರದ, ಸ್ತೋತ್ರ ಮಾಡಿದ್ಲು ತನ್ನ ಪತಿಯಾಗಿರುವಂತಹ ಲಯಕರ್ತರಾಗಿರುವಂತಹ ಮನೋ ನಿಯಾಮಕರು ಅನಿಸ್ಕೊಂಡಿರುವಂತಹ ರುದ್ರದೇವರ ಸ್ತೋತ್ರವನ್ನ ಮಾಡಿದ್ದಾಳೆ. ಅಧುನಾ ಶ್ರೋತುಮಿಚ್ಚಾಮಿ ಮಾಹಾತ್ಮ್ಯಂ ಮಾಘಜಂ ವದ, ಮಾಘ ಮಾಸದ ಮಹತ್ನೆಯನ್ನ ಕೇಳಬೇಕು ಅಂತ ನನಗೆ ಅಪೇಕ್ಷೆಯಾಗಿದೆ. ಯಾರನ್ನ ಪೂಜಾ ಮಾಡಬೇಕು, ಕೋವಿಧಿಹಿ ಮೊದಲನೇದು ಹೇಗೆ ಮಾಡಬೇಕು ಆ ಮಾಘ ಮಾಸವನ್ನ, ಕಾಚ ದೇವತ ಮಾಘ ಮಾಸದ ದೇವತೆ ಯಾರು, ತತ್ಸರ್ವಂ ವಿಸ್ತಾರ ಬ್ರೂಹಿ, ಎಲ್ಲ ವಿಸ್ತಾರವಾಗಿ ಹೇಳಿ. ಪಾರ್ವತಿ ನೋಡಿ ನಮ್ಮ ಮೇಲೆ ಎಷ್ಟು ಅನುಗ್ರಹ, ಪಾರ್ವತೀ ದೇವಿಗೆ ಎಲ್ಲ ಗೊತ್ತು, ಆದರೆ ನಮ್ಮ ಮೇಲೆ ಅನುಗ್ರಹ ಮಾಡ್ಲಿಕ್ಕೋಸ್ಕರವಾಗಿ ಪ್ರಶ್ನೆಯನ್ನ ಮಾಡಿದ್ದಾಳೆ. ಯತಸ್ತ್ವಂ ಭಕ್ತವತ್ಸಲ, ಏ ಭಕ್ತವತ್ಸಲ, ಭೋಳೆ ಶಂಕರ ಅಂತ ನಿನ್ನ ಕರೀತಾರೆ, ದಯಮಾಡಿ ನಮ್ಮ ಮೇಲೆ ಅನುಗ್ರಹವನ್ನ ಮಾಡಬೇಕು ಅಂತ ಸ್ತೋತ್ರ ಮಾಡಿದ್ದಾಳೆ. ಮಹಾದೇವರು ಉತ್ತರವನ್ನ ನೀಡ್ತಾ ಇದ್ದಾರೆ. ಹೇಳ್ತೀನಿ ಕೇಳು, ನೀ ಪ್ರಶ್ನೆ ಕೇಳಿದ್ದೀಯಲ್ಲ, ಋಷಿಭಿ ಕೃತಮಂಗಲ, ಸರಿಯಾಗಿ ಕೇಳಿಸ್ಕೋ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಿಂದೆ ಒಬ್ಬ ದೊಡ್ಡ ರಾಜ, ಅವನ ಹೆಸರು ದಿಲೀಪ, ದಿಲೀಪ ದಿಲೀಪೋ ಭೂಭುಜ ಶ್ರೇಷ್ಠೋ ಮೃಗಯ ಅಸಿರಕೋ ಭೃಷಂ, ದೊಡ್ಡ ರಾಜ. ಒಳ್ಳೆಯ ಒಂದು ಯಜ್ಞವನ್ನ ಮಾಡಿದ್ದಾನೆ, ಯಜ್ಞ ಆದ ಮೇಲೆ ಅವಭೃತ ಸ್ನಾನ ಅಂತ ಮಾಡ್ತಾರೆ, ಪೌರೋಹಿತ್ಯ ಮಾಡಿಸೋರಿಗೆಲ್ಲ ಗೊತ್ತಿರುವಂತಹ ವಿಷಯ ಅವಭೃತ ಸ್ನಾನ. 60 ವರ್ಷ ಶಾಂತಿ ಆದ ಮೇಲೆ ಅವಭೃತ ಸ್ನಾನ ಅಂತ ಮಾಡ್ತಾರೆ. ವಿಶೇಷವಾಗಿ ಆ ಎಲ್ಲ ಕಲಶದ ನೀರನ್ನ ಯಾರು ಕರ್ತೃಗಳಿರ್ತಾರೋ ಅವರಿಗೆ ಅಭಿಷೇಕವನ್ನ ಮಾಡ್ತಾರೆ, ಅದೆಲ್ಲ ಪದ್ಧತಿ ಇರುವಂತದ್ದು. ಇಲ್ಲಿ ಹಾಗೆ ಮಾಡಿದ್ದಾರಂತೆ. ಅದಾದ ಮೇಲೆ ಅವನೇನು ಮಾಡ್ದ, ಎಲ್ಲ ಮೃಗಗಳನ್ನ ಬೇಟೆ ಆಡಬೇಕು ಅಂತ ಹೇಳಿ
ಅವನು ಹೊರಟ. ರಾಜ ಎಲ್ಲ ಮೃಗಗಳನ್ನ ಬೇಟೆಯಾಡಬೇಕು ಅಂತ ಹೊರಟಿದ್ದಾನೆ. ನಾನಾ ವಿಧವಾದ ಮೃಗಗಳು ಸುಮಾರು, ನನ್ ತಿಳಿದ ಮಟ್ಟಿಗೆ ಒಂದು ಸುಮಾರು 50 ಶ್ಲೋಕಗಳಲ್ಲಿ ಅವನು ಆ ಕಾಡಿಗೆ ಹೋಗಿದ್ದನ್ನ ವರ್ಣನೆ ಮಾಡುತ್ತಾರೆ. ನಾನಾ ವಿಧವಾಗಿರುವಂತಹ ಕ್ರೂರ ಮೃಗಗಳು, ನಾನಾ ವಿಧವಾಗಿರುವಂತಹ ಮರಗಳು, ವಿಶಾಲವಾಗಿರುವಂತಹ ಸರೋವರ, ಬಹಳ ವಿಶೇಷವಾಗಿರುವಂಥದ್ದು, ಅದನ್ನೆಲ್ಲ ನೋಡಿದ್ದಾನೆ. ನೋಡದ ಅಲ್ಲೇ ವಿಶ್ರಮಣ ಮಾಡಿಕೊಂಡ. ವಿಶ್ರಮಿಸಿದ ಮೇಲೆ ಸ್ವಲ್ಪ ಹೊತ್ತಾಯಿತು. ಆ ಎಲ್ಲ ಅನುಚರರಿಗೆ ಹೇಳದ, ಸೇವಕರಿಂದ ಎಲ್ಲ ಆಹಾರವನ್ನ ಸ್ವೀಕಾರ ಮಾಡದ. ಅದಾದ ಮೇಲೆ ಉವಾಸ ಸರಸಸ್ತೀರೇ ಸುರಮ್ಯ ಕಥಯತ್ ಕಥಾ, ಅಲ್ಲಿ ಏನಾಗಿದೆ, ನಾನಾ ವಿಧವಾಗಿರುವಂತಹ ಪ್ರಾಣಿ ಪಕ್ಷಿಗಳು ಕಾಡಿನಲ್ಲಿ ಇರುವಂತಹದ್ದು, ವಿಚಿತ್ರವಾಗಿರುವಂತಹ ಆ ಕಥೆಗಳನ್ನ ಕೇಳಲಿಕ್ಕೆ ಪ್ರಾರಂಭ ಮಾಡಿದಂತೆ. ಏನ್ ಹೇಗಿದೆ ಅಲ್ರಿ, ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಎಲ್ಲ ವರ್ಣನೆ ಮಾಡಿದ್ರಂತೆ. ನಾನಾ ವಿಧವಾದ ಪ್ರಾಣಿಗಳು, ಸಿಂಹ, ಹುಲಿ, ಕರಡಿ, ಎಲ್ಲ ಪ್ರಾಣಿಗಳನ್ನ ನೋಡಿದ್ದಾರೆ. ಅದೆಲ್ಲ ನೋಡಿದ ಆದ್ಮೇಲೆ ಏನಾಗಿದೆ, ಇನ್ನೇನು ಹೊರಡಬೇಕು, ರಾತ್ರಿ ಹೊತ್ತಾಗಿದ್ರಿಂದ ಅಲ್ಲೇ ತಂಗಿದ. ಬೆಳಗ್ಗೆ ಎದ್ದು ಹೊರಟ. ಆ ಸಮಯಕ್ಕೆ ಏನಾಗಿದೆ, ಒಬ್ಬ ವೃದ್ಧರಾಗಿರುವಂತಹ ಬ್ರಾಹ್ಮಣರು ತಪಸ್ವಿಯನ್ನ ಕಂಡಿದ್ದಾನೆ. ಸ್ವಪುರಂ ಗಂತು ಕಾಮೋಸೋ, ತನ್ನ ಊರಿಗೆ ಹೊರಟಂತಹ ಸಂದರ್ಭದಲ್ಲಿ ದೃಷ್ಟವಾನ್ ಪತಿತಾಪಸಂ, ಒಳ್ಳೆಯ ಜ್ಞಾನಿಯನ್ನ ನೋಡಿದ್ದಾನೆ. ಆ ನೋಡಿದ ಮೇಲೆ ಬ್ರಾಹ್ಮಣಂ ವೃದ್ಧಹಾರಿತಂ, ಒಳ್ಳೆಯ ತಪಸ್ವಿಗಳಾಗಿರುವಂತವರು, ಶಂಖಚಕ್ರ ಸುಶೋಭಿತಂ, ಶಂಖ ಚಕ್ರವನ್ನ ಧಾರಣೆ ಮಾಡಿದ್ದಾರೆ ಮಹಾಜ್ಞಾನಿಗಳಾಗಿರುವಂತವರು. ಅವರನ್ನ ನೋಡಿ ಅವನೇನ್ ಮಾಡ್ದ, ಕೆಳಗಿಳದ, ಇಳಿದು ನಮಸ್ಕಾರವನ್ನ ಮಾಡ್ದ. ಅವ್ರು ಹೇಗಿದ್ರು ಅಂತ ವರ್ಣನೆ ಮಾಡ್ತಾರೆ. ತಪಸಾ ಕೃಶ ದೇಹಂತಂ, ಅವರ ಒಂದು ಶರೀರ ಕೃಶವಾಗಿ ಹೋಗಿತ್ತಂತೆ, ತಪಸ್ಸಿನಿಂದ ಜರ್ಜರಿತವಾಗಿರುವಂಥದ್ದು, ಕೇವಲ ಮೂಳೆಗಳು ಮಾತ್ರ ಕಾಣಿಸ್ತಾ ಇತ್ತಂತೆ. ದಧಾನಂ ಹಾರಿಣಂ ಚರ್ಮ ವಸಾನಾಂ ಮೃದುವಲ್ಕಲಂ ಕುರ್ವಾಣಂ ನೈಗಮಂ ಚಾಪ್ಯಂ, ಶರೀರದಲ್ಲಿ ಇಲ್ಲೇನೂ ಇಲ್ಲ, ಕೇವಲ ಅಸ್ಥಿ ಮಾತ್ರ ಕಾಣಿಸ್ತಾ ಇತ್ತಂತೆ. ಅವರು ಪ್ರಶ್ನೆಯನ್ನ ಮಾಡ್ದ, ನೀವ್ಯಾರು ಏನು ಅಂತೆಲ್ಲ ಪ್ರಶ್ನೆಯನ್ನ ಮಾಡ್ದ. ಆಗ ಅವ್ರು ಹೇಳಿದ್ರಂತೆ, ನಾನು ಅಷ್ಟೆಲ್ಲ, ನನಗೆ ಸಮಯ ಇಲ್ಲ, ನೀನ್ ಇಷ್ಟು ದೂರ ಬಂದಿದ್ದೀಯ, ಇಲ್ಲಿ ಸರೋವರ ಕಾಣಿಸ್ತಾ ಇದೆ, ಸ್ನಾನ ಮಾಡದೆ ಹಾಗೆ ಹೋಗ್ತಾ ಇದ್ದೀಯಲ್ಲ ಅಂತ ಅಂದ್ರಂತೆ. ಈ ಬೇಕಾದ ವಿಷಯವನ್ನ ನೀ ಏನ್ ನನಗೆ ಕೇಳ್ತಾ ಇದ್ದೀಯಲ್ಲ, ನೀವ್ಯಾರು ಏನು, ಇದ್ಯಾಕೆ ಸ್ನಾನ ಮಾಡಬೇಕು, ಇದೆಲ್ಲವನ್ನ ವಶಿಷ್ಠರಿದ್ದಾರೆ, ಅವ್ರ ಹತ್ರ ಹೋಗಿ ಕೇಳು. ತಂ ವನಾಶ್ರಮಿಣಂ ದೃಷ್ಟ್ವಾ ಮಾರ್ಗಂ ದತ್ವ ಸ ಸಂಭ್ರಮ ಪ್ರಣಮ್ಯ ಶರಸಾರಾಜ ಕೃತ ಪದ್ಮಾಂಜಲಿ ಸ್ಥಿತ. ಕೈ ಮುಗಿದು ನಿಂತ್ಕೊಂಡ, ಕೇಳ್ದ ಪ್ರಶ್ನೆಯನ್ನ. ಅವರಿಗೆ ಅಷ್ಟು ಸಮಯ ಇಲ್ಲ ಅಂದ್ರು, ನನಗೆ ಅಷ್ಟು ಸಮಯ ಇಲ್ಲ, ವಶಿಷ್ಠರ ಹತ್ರ ಹೋಗಿ ನೀ ಎಲ್ಲ ಕೇಳು. ಪಾಪ ರಾಜ ಏನು ಮಾಡ್ಲಿಲ್ಲ, ಆಗ್ಲಿರಿ ಅಂತ ಅವನೇನ್ ಮಾಡ್ದ, ಸ್ನಾನ ಮಾಡ್ದ. ಅಲ್ಲೇ ಸ್ನಾನವನ್ನ ಮಾಡ್ದ, ಮನೆಗೆ ಹೊರ್ದ. ಅಥ ರಾಜ ಅರಾಜ್ಞಾ ಅಲಂಕಾರೈಹಿ ದ್ವಿಜೋ ನಿಶ್ಚಿತ್ಯ ಭೂಮಿಪಂ ಉವಾಚ ಶ್ರೇಯಸೇ ಹೇತೋ ಪರೋಪಕೃತಿ ವಾಂಚಯ. ರಾಜ ಅವ್ರು ಹೇಳದ ಹಾಗೆ ಭಕ್ತಿಯಿಂದ ಸ್ನಾನವನ್ನ ಮಾಡ್ದ, ತನ್ನ ಗೂಡನ್ನ ಸೇರಿದ್ದಾನೆ ಆ ಸ್ಥಾನವನ್ನ. ಅದಾದ ಮೇಲೆ ಕಿಮರ್ಥಂ ಗಮ್ಯತೆ ರಾಜಾನ್ ಕಾಲೇ ಪುಣ್ಯ ತಮೇ ಶುಭೆ, ಅದಕ್ಕೆ ಅವ್ರು ಹೇಳ್ತಾರಂತೆ, ಇಷ್ಟು ಪುಣ್ಯಕಾಲ ಸ್ನಾನ ಮಾಡದೆ ಹಾಗೆ ಹೋಗ್ತಾ ಇದೆಯಲ್ಲಪ್ಪ. ಮಾಘ ಮಾಸೇ ವಹಾಯೈವ ಪ್ರಾತಃ ಸ್ನಾನಂ ಸರೋವರೇ, ಸ್ನಾನವನ್ನು ಮಾಡಿದ್ದಾನೆ ದಿಲೀಪ ರಾಜ. ಸ್ನಾನ ಮಾಡ್ದ, ಅವ್ರು ಹೇಳದ ಹಾಗೆ ಮನೆಗೆ ಹೋಗ್ಬಿಟ್ಟ. ಮನೆಗೆ ಹೋದ್ಮೇಲೆ ಏನಾಯ್ತು, ಸುತಾಚಾರ ಪ್ರಶ್ನೆಯನ್ನ ಕೇಳ್ತಾರೆ ಇಲ್ಲಿ. ಪ್ರತ್ಯುವಾಚ ತದೋ ರಾಜ ನಾಹಂ ಜಾನೇ ನಿಜೋತ್ತಮ, ಇವನಿಗೆ ಕೊರಿಲಿಕ್ಕೆ ಮನಸ್ಸಿನಲ್ಲಿ ಪ್ರಾರಂಭ ಆಯ್ತು. ಅವ್ರು ಏನು ಹೇಳಲೇ ಇಲ್ಲಲ್ಲ, ವಶಿಷ್ಠರ ಹತ್ರ ಹೋಗಿ ಕೇಳು ಅಂತಂದ್ರಲ್ಲ, ಅಂಥದ್ದೇನಿದೆ, ಇದು ಯಾವ ಮಾಸ, ಇದರ ಮಹತ್ವ ಏನು ಅಂತ ಅವನಿಗೆ ಕುತೂಹಲ ಆಗಿದೆ. ಮಾಘಸ್ನಾನಂ ಫಲಂ ಕೀದೃಕ ತನ್ಮೇ ಕಥೆಯ ವಿಸ್ತಾರಾತ್, ಅವನಿಗೆ ಭಾರಿ ಆಶ್ಚರ್ಯ ಆಗಿ ಅವನೇನು ಮಾಡಿದ್ದಾನೆ, ಅದರ ಮಹಿಮೆಯನ್ನ ತಿಳ್ಕೊಳ್ಬೇಕು ಅಂತ ಹೇಳಿ ಅವನೇನ್ ಮಾಡಿದ್ದಾನೆ, ಅವನೇನ್ ಮಾಡ್ದ ಅಂತ ಹೇಳ್ತಾರೆ. ಇತಿಭೂಪ ವಚಶ್ರುತ್ವ ಪ್ರಾಹ ವೈಕಾನಸೋ ಮುನಿ ಭಗವಾನ್ ದ್ಯುಮಣಿ ಶೀಘ್ರ ಮಭ್ಯೇದೇತಿ ಸಪೋ ತಪೋ ಮಹಾ ಅಂತ ಹೇಳ್ತಾರೆ. ಅಂದ್ರೆ ಅವನೇನ್ ಮಾಡ್ದ, ನಮಗೀಗ ಸ್ನಾನ ಮಾಡುವಂತಹ ಸಮಯ. ಅವರು ಹೇಳದ ಹಾಗೆ ಸ್ನಾನವನ್ನು ಮಾಡಿದ್ರು, ಪಾಪ ಸೀದಾ ಅವನು ಮನೆಗೆ ಬಂದ. ಮನೆಗೆ ಬಂದ ಅವನೇನ್ ಮಾಡ್ದ, ಮನೆಗೆ ಎಲ್ಲರಿಗೂ ಸುದ್ದಿ ಹೇಳ್ದ. ಇಲ್ಲ, ನಾನು ಹೀಗೆ ಹೋಗಿದ್ದೆ, ಅಲ್ಲಿ ಒಬ್ಬರು ಋಷಿಗಳು ಸಿಕ್ಕಿದ್ರು, ಅವರೆಲ್ಲ ಹೇಳಿದ್ರು, ಆದರೂ ನನಗೆ ಸಮಾಧಾನ ಆಗಿಲ್ಲ, ಅದಕ್ಕೋಸ್ಕರವಾಗಿ ನಾನೇನ್ ಮಾಡೋಣ, ವಶಿಷ್ಠರ ಹತ್ರ ಹೋಗೋಣ ಅಂತ ಹೇಳಿ ಅವನೇನ್ ಮಾಡಿದ್ದಾನೆ, ವಶಿಷ್ಠರ ಹತ್ರ ಬಂದಿದ್ದಾನೆ. ವಿಧಿಪೂರ್ವಕವಾಗಿ ಗುರುಗಳು ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ದ.
ನಮಸ್ಕಾರವನ್ನು ಮಾಡಿ ಪ್ರಶ್ನೆಯನ್ನು ಮಾಡ್ತಾನಂತೆ. ಆಚಾರೋ ದಂಡ ನೀತಿಶ್ಚ ರಾಜಧರ್ಮಶ್ಚ ಯೇ ಪರೇ ಚತುರ್ಣಾಮಪಿ ವರ್ಣಾಶ್ರಮಾನಾಂ ಚ ಯಾಹ್ ಕ್ರಿಯಾಹ. ಅವರು ಕೇಳಿದ್ರು, ನೀ ಹೇಗಿದ್ದೀಯಪ್ಪ, ನಿನ್ನ ರಾಜಾಸ್ಥಾನ ಹೇಗಿದೆ, ಎಲ್ಲ ಬಂಧು ಬಾಂಧವರೆಲ್ಲ ಕ್ಷೇಮವಾಗಿದ್ದಾರ ಅಂತ ಎಲ್ಲವನ್ನ ಪ್ರಶ್ನೆಯನ್ನ ಮಾಡಿದ್ದಾರೆ. ಆಗ ಅವರು ಅವರಿಗೆ ಪ್ರಶ್ನೆಯನ್ನ ಕೇಳ್ತಾನಂತೆ, ಅಲ್ಲ ನಾನು ಹೀಗೆ ಹೋಗಿದ್ದೆ, ಅವ್ರು ಹಿಂಗೆಲ್ಲ ಉತ್ತರ ಹೇಳಿದ್ರು ಅಂತೆಲ್ಲ ವಿಸ್ತಾರವಾಗಿ ಕತೆ ಹೇಳ್ದ. ಆಗ ವಶಿಷ್ಠ ಉವಾಚ, ವಶಿಷ್ಠರು ಹೇಳ್ತಾರಂತೆ, ನಾನು ಬಂದಿರೋ ಉದ್ದೇಶ ಏನು ಅಂದ್ರೆ, ಅವನು ಹೇಳ್ತಾನೆ, ಅಧುನಾ ಶ್ರೋತುಮಿಚ್ಚಾಮಿ ಮಾಘಸ್ನಾನೇ ಚ ಯತ್ಫಲಂ ವಿಧೇಯಂ ತದ್ವಿಧಿದಾನೇನ ತನ್ಮೇ ಬ್ರಹ್ಮ ಮುನೇವತ. ಹೇ ಮುನಿಗಳೇ, ನೀವು ಆ ಮಾಘಸ್ನಾನದ ಮಹಿಮೆಯನ್ನ ಹೇಳಬೇಕು, ಅದರ ಮಹತ್ವ ಏನು ಅದನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳಿ. ಸುಮಾರು ಶ್ಲೋಕಗಳಲ್ಲಿ ವಶಿಷ್ಠರು ಈ ಇಡೀ ಅಧ್ಯಾಯದಲ್ಲಿ ಮಾಘಮಾಸದ ಮಹತ್ಮೆಯನ್ನ, ಸ್ನಾನದ ಮಹತ್ಮೆಯನ್ನು ತಿಳಿಸ್ತಾರೆ. ಎಷ್ಟು ಮಹತ್ವ ಅಂತ ಕೇಳಿದ್ರೆ, ನಮಗೆ ಜೀವನದಲ್ಲಿ ಗೋವನ್ನಾಗ್ಲಿ, ಹಿರಣ್ಯ ಬಂಗಾರವನ್ನಾಗ್ಲಿ, ತಿಲ ಎಳ್ಳನ್ನಾಗ್ಲಿ, ಸ್ವರ್ಣ ಬಂಗಾರವನ್ನಾಗ್ಲಿ ದಾನ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ. ಭಾರೀ ಬಡತನ, ನಮ್ಮ ಹತ್ರ ಏನೂ ಇಲ್ಲ ಅಂತ ಅನ್ನೋರು ಅಂತ ಯಾರಿದ್ದಾರೋ ಅವರಿಗೆ ಒಳ್ಳೆಯ ಸುವರ್ಣ ಅವಕಾಶ ಅದು ಈ ಮಾಘಸ್ಮಾಸ ಅಂತ ಹೇಳ್ತಾರೆ. ಶ್ಲೋಕದಲ್ಲೇ ಹೇಳಿಬಿಡ್ತಾರೆ, ಗೋಭೂ ತಿಲ ಹಿರಣ್ಯ ತಿಲ ಏನಿದೆ ಅಲ್ಲ, ವಾಸಾಂಸಿ ಸ್ವರ್ಣ ಧಾನ್ಯಾನಿ ಯಾನಿ ಚ ಅದತ್ವೇಚ್ಛಂತಿ ಏನಾಕಂ ಏತೇ ಮಾಗೆ ಸ್ನಾಂತು ಸರ್ವದಾ. ಯಾರಿಗೆ ಇವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ನಾವು ಪಾಮರರಿ, ನಮ್ಮ ಹತ್ರ ಏನು ಇಲ್ಲ, ಅತ್ಯಂತ ಕಡುಬಡವರಾಗಿರುವಂತವ್ರು, ನಮ್ಮ ಹತ್ರ ಏನು ಇಲ್ಲಪ್ಪ, ಇವೆಲ್ಲ ದಾನ ಮಾಡ್ಲಿಕ್ಕೆ ಆಗಲ್ಲ ಅನ್ನಂತ ಅವರಿಗೆ ಅತ್ಯಂತ ಸುಲಭವಾದ ಉಪಾಯ ಅದು ಮಾಘಸ್ನಾನ. ಎಷ್ಟರ ಮಟ್ಟಿಗೆ ಹೇಳಿದ್ದಾರೆ ಅಂದ್ರೆ, ಶಾಸ್ತ್ರದಲ್ಲಿ ಹೇಳ್ತಾರೆ, ಮೂರು ಕೃತ್ಯಗಳನ್ನ, ಚಾಂದ್ರಾಯಣ ವ್ರತವನ್ನ, ಪರಾಕ ವ್ರತವನ್ನ ಆಚರಿಸಿ ತಮ್ಮ ದೇಹವನ್ನ ಕೃಶಪಡಿಸ್ಲಿಕ್ಕೆ ಯಾರಿಗೆ ಸಾಧ್ಯ ಆಗೋದಿಲ್ಲೋ ಅಂಥವರು ನಿರಾಯಾಸವಾಗಿ ಸ್ವರ್ಗವನ್ನೇ ಪಡೀತಾರೆ. ಎದರಿಂದ? ಮಾಘಸ್ನಾನದಿಂದ. ಹೋಮೋದಾನಂ ಚ ವೈಶಾಖೇ ತಪಃ ಪೂಜಾ ಚ ಕಾರ್ತಿಕೇ ತಪಹೋಮಸ್ತಾದಾನಂ ತ್ರಯಂ ಮಾಗೇ ವಿಶಿಷ್ಯತೆ. ವಶಿಷ್ಠರು ಬಹಳ ಸುಂದರವಾಗಿ, ರುದ್ರದೇವರು ವಿಸ್ತಾರವಾಗಿ ಪಾರ್ವತೀದೇವಿಗೆ ಹೇಳ್ತಾ ಇದ್ದಾರೆ. ಭಗವಂತ ವೇದವ್ಯಾಸರೂಪಿ ಭಗವಂತ ರುದ್ರದೇವರ ಮುಖದಿಂದ, ಯಾಕೆ ನಮ್ಮ ಮನಸ್ಸಿದೆ ಅಲ್ಲ ಅದಕ್ಕೆ ಅಭಿಮಾನಿ ದೇವತೆಗಳೇ ರುದ್ರದೇವರು, ಆ ಮನೋ ನಿಯಾಮಕರಾಗಿರುವಂತಹ ರುದ್ರದೇವರಿಂದ ಇದನ್ನೆಲ್ಲ ಉಪದೇಶವನ್ನು ಮಾಡಿಸ್ತಾ ಇದ್ದಾನೆ ಭಗವಂತ. ಹೋಮ ಮತ್ತು ದಾನ ಅದು ವೈಶಾಖ ಮಾಸದಲ್ಲಿ, ತಪಸ್ಸು ಮತ್ತು ಪೂಜಾ ಅದು ಕಾರ್ತೀಕ ಮಾಸದಲ್ಲಿ, ಇನ್ನು ಈ ತಪಸ್ಸು ಹೋಮ ದಾನ ಈ ಮೂರರ ಫಲ ಒಂದೇ ಮಾಘ ಮಾಸದಿಂದ. ಎಷ್ಟರ ಮಟ್ಟಿಗೆ ಹೇಳುತ್ತದೆ ಅಂದ್ರೆ ಶಾಸ್ತ್ರ, ವಿನಾವನ್ನಿಂ ವಿನಾಯಜ್ಞ ಮಿಷ್ಟಾಪೂರ್ತಂ ವಿನಾಪ್ರಿಯೇ ವಾಂಚಂತಿ ಸದ್ಗತಿಂ ಸ್ನಾಂತು ಮಾತಸ್ಮಾಗೇ ಬಹಿರ್ಜಲೇ. ಅಗ್ನಿಯನ್ನ ಹಾಕಿ ಹಚ್ಚಿ ಮಂತ್ರಗಳಿಂದ ಯಜ್ಞವನ್ನ ಮಾಡಿದ್ರೆ ಏನು ಫಲ ಬರಬೇಕೋ ಆ ಫಲ ಸ್ನಾನ ಮಾತ್ರದಿಂದ ಬರ್ತಾ ಇದೆ. ಇಷ್ಟೇ ಅಲ್ಲ, ಸಕಾಮೋವಯ ಪ್ರಜಾಯೈವ ಹರಯೇ ತದ್ವಿಧಾನಪಿ. ಭಕ್ತಿ ಶ್ರದ್ಧೆಯಿಂದ ಭಗವಂತ ಪ್ರೀತನಾಗ್ಲಿ ಅಂತ ಯಾರು ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ. ಗೀತವಾದಾತ್ರಿ ಘೋಷೆ ಅಂದ್ರೆ ಶ್ಲೋಕದಲ್ಲಿ ಹೇಳ್ತಾರೆ, ವಿಶೇಷವಾಗಿ ಗೀತ ವಾದ್ಯ ನೃತ್ಯಗಳಿಂದ ವಿಧಿಪೂರ್ವಕವಾಗಿ ಯಾರು ಈ ಸ್ನಾನವನ್ನು ಮಾಡ್ತಾರೋ ಅವರಿಗೆ ಎಲ್ಲಾ ರೀತಿಯ ಫಲ ಬರ್ತಾ ಇದೆಪ್ಪ. ಏ ಲೋಕ ಜ್ಞಾನಶೀಲಾನ ಏ ಲೋಕ ವಿಪಿನಾಕಸೌ ಏ ಲೋಕ ವಿಷ್ಣು ಭಕ್ತಾನಾಂ ತೇ ಮಾಗ ಸ್ನಾಯಿನಾಂ ಸದಾ. ಮಾಘಮಾಸದ ಸ್ನಾನದ ಮಹಿಮೆ ಅಪೂರ್ವವಾಗಿರುವಂಥದ್ದು. ಯಾರು ಭಕ್ತಿಯಿಂದ ಈ ಸ್ನಾನವನ್ನ ಮಾಡ್ತಾರೋ ಅವರ ಎಲ್ಲರಿಗೂ ಪರಮ ಸುಖವನ್ನ ಕೊಡ್ತಾನೆ ಭಗವಂತ. ಎಷ್ಟರ ಮಟ್ಟಿಗೆ ಸುಖ ಅಂತ ಕೇಳಿದ್ರೆ, ಇವತ್ತೆಲ್ಲ ಆಧುನಿಕರು ಕೇಳ್ತಿರ್ತಾರೆ, ನಾವಿಷ್ಟೆಲ್ಲ ಸ್ನಾನ ಮಾಡಿದ ಮೇಲೆ ಫಲ ಎಷ್ಟು ಬರ್ತದೆ? ಆ ಫಲವನ್ನ ಹೇಳ್ತಾರೆ ನೋಡಿ, ಮಾಘಸ್ನಾನ ಮಾಡಿ ಸತ್ಪಾತ್ರರಿಗೆ ಗೋದಾನವನ್ನ ಕೊಟ್ರೆ ಎಷ್ಟು ಫಲ ಬರಬೇಕು ಅದನ್ನ ಇಲ್ಲಿ ಹೇಳ್ತಾರೆ.
ರೋಮಗಳ ಸಂಖ್ಯೆ ಎಷ್ಟಿದೆ ಅಲ್ಲ ಆ ಆಕಳ ಮೇಲೆ ರೋಮದ ಸಂಖ್ಯೆ ಎಷ್ಟಿದೆ ಅಲ್ಲ ಅಷ್ಟು ಸಹಸ್ರ ವರ್ಷಗಳವರೆಗೆ ಸ್ವರ್ಗ ಲೋಕದಲ್ಲಿ ವಿರಾಜಿಸ್ತಾನಂತೆ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಆ ಗೋದಾನ ಮತ್ತು ಆ ಸ್ನಾನ ಅಂತ ಹೇಳ್ತಾರೆ ಮಾಗೇ ಸ್ನಾತ್ವಾತು ಯೋಧೇನುಂ ದದ್ಯಾನ್ ಮರ್ತ್ಯ ಪಯಸ್ವಿನೀಂ ಒಳ್ಳೆ ಆಕಳು ಹಾಲು ಕೊಡುವಂತಹ ಆಕಳು ತಸ್ಯಾ ಯಾವಂತಿ ರೋಮಾಣಿ ಸರ್ವಾಂಗೇ ನೃಪತ್ವಾ ಅಷ್ಟೇ ಅಲ್ಲವಾ ತಾವದ್ವರ್ಷ ಸಹಸ್ರಾಣಿ ಸ್ವರ್ಗೇ ಲೋಕೇ ಮಹೀಯದೆ ಅಷ್ಟು ಸ್ವರ್ಗ ಲೋಕವನ್ನು ಕುರಿತು ಹೋಗ್ತಾ ಇದ್ದಾನೆ ಹಾಗಾಗಿ ಪಾತಕಂ ತಸ್ಯ ಪ್ರಕ್ಷಾಲ್ಯ ನಿರ್ಮಲೋ ಭಾತಿ ವೈನರಹ ಹಲವಾರು ಪಾಪಗಳನ್ನು ಮಾಡ್ತೀವಿ ನಾವು ಒಂದು ಎರಡು ಅಲ್ಲ ದೋಷಿಗಳೊಳಗೆ ಹಿರಿಯನು ನಾ ನಿರ್ದೋಷಿಗಳರಸೆ ವಿಠಲ ದಾಸರಾಯರು ನಮ್ಗೆ ಹೇಳಿ ತೋರಿಸಿದ್ದಾರೆ ದೋಷದೊಳಗೆ ದೋಷ ಎಣಸೋರೊಳಗೆ ದೋಷ ಮಾಡೋರೊಳಗೆ ನಮ್ಮ ಹೆಸರು ಮೊದಲು ಬರ್ತದೆ ಆದ್ರೆ ಭಗವಂತ ನಿರ್ದೋಷನಾಗಿರುವಂಥವನು ಅಂತಹ ಭಗವಂತನ ಅನುಗ್ರಹದಿಂದ ಸರ್ವೇಷಾಂ ಧಾನ್ಯ ರಾಶೀನ ತಿಲಪಾಪ ಪ್ರಣಾಶನಃ ತಿಲವನ್ನ ದಾನ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ ನಮಗೆ ಆ ಯೋಗ್ಯತೆ ಇಲ್ಲ ಧಾನ್ಯ ದಾನ ಮಾಡ್ರಿ ಅಂತ ಹೇಳ್ತಾರೆ ಧಾನ್ಯಗಳನ್ನ ಅದು ನಮ್ಮಲ್ಲಿ ಯೋಗ್ಯತೆ ಇಲ್ಲ ಕೊನೆಗೆ ಅದರ ಬದಲಾಗಿ ಅದಾಗಲ್ಲ ಕೊನೆಗೆ ಏನ್ ಮಾಡಿ ತಸ್ಮಾನ್ ಮಾಗೆ ಪ್ರಯತ್ನೇನ ನೀವೇನ್ ಮಾಡಬೇಕು ಸ್ನಾನಂ ತಸ್ಮಾತ್ ಸರ್ವ ಪ್ರಯತ್ನೇನ ಸರ್ವ ಪ್ರಯತ್ನದಿಂದ ಸ್ನಾನವನ್ನ ಮಾಡಿ ಇನ್ನು ತಿಲವನ್ನ ದಾನ ಕೊಟ್ಟಿದ್ದೇ ಆದ್ರೆ ಏನ್ ಬರ್ತದೆ ಫಲ ಪಿತೃಗಳ ತೃಪ್ತಿ ಆಗ್ತಾ ಇದೆ ಅಂತೆ ಅದಾನಂನ ಕ್ಷಿಪೇದ್ ಮಾಘಂ ಸರ್ವದಾ ನೃಪಸತ್ತಮ ವಿತ್ತಾನುಸಾರಿಯಾಗಿ ಹಣವನ್ನ ವಿತ್ತ ಶಾಟ್ಯವನ್ನ ಮಾಡದೆ ನೀವೇನ್ ಮಾಡಬೇಕು ದಾನಾದಿಗಳನ್ನ ಕೊಡಬೇಕು ದಾನೇನ ಪ್ರಾಪ್ಯತೆ ಸ್ವರ್ಗೋ ದಾನೇನ ಪ್ರಾಪ್ಯತೆ ಸುಖಂ ದಾನದಿಂದ ಕಲಿಯುಗದಲ್ಲಿ ಎರಡೇ ಹೇಳಿದ್ದಾರೆ ದಾನ ಮತ್ತು ಗಾನ ಇವೆರಡನ್ನ ಮಾಡಿದ್ರೆ ಕೈಗೂಡುವನು ರಂಗವಿಠಲ ಶ್ರೀಪಾದರಾಜರು ನಮಗೆ ತೋರಿಸಿಕೊಟ್ಟಿದ್ದಾರೆ ಮಹಾಜ್ಞಾನಿಗಳು ಮೊದಲು ದಾನ ಎರಡನೇದ್ದು ಗಾನ ಭಗವಂತನ ಕೀರ್ತನೆ ನಾಮಸ್ಮರಣೆಯನ್ನು ಮಾಡಬೇಕಪ್ಪ ದಾನದಿಂದಲೇ ವಿಶೇಷವಾಗಿ ಸ್ವರ್ಗ ಪ್ರಾಪ್ತಿಯಾಗುವಂಥದ್ದು ದಾನದಿಂದ ವಿಶೇಷವಾಗಿ ಭಗವಂತನ ಅನುಗ್ರಹ ಆಗ್ತಾ ಇದೆಪ್ಪ ಆದ್ದರಿಂದ ಸ್ನಾತಃ ಪರತರಂ ಕಿಂಚಿತ್ ಪವಿತ್ರಂ ಪಾಪನಾಶನಂ ದಾನಕ್ಕೆ ಪವಿತ್ರವಾಗಿರುವಂಥದ್ದು ಏನು ನಮ್ಮ ಎಲ್ಲ ಪಾಪಗಳನ್ನ ಕಳೆಯುವಂಥದ್ದಪ್ಪ ವಿದ್ಯಾಧರಾಯ ಸಂಗೀತಂ ಭೃಗುಣ ಮಣಿಪರ್ವತೆ ಇಲ್ಲೊಂದು ಮಾತನ್ನ ಹೇಳಿಬಿಡ್ತಾರೆ ಏನ್ ಹೇಳ್ತಾರೆ ಪವಿತ್ರವಾಗಿರುವಂಥದ್ದು ದಾನ ಈ ವಿಷಯವನ್ನ ಭೃಗುಮುನಿ ಮಣಿಪರ್ವತದ ಮೇಲೆ ವಿದ್ಯಾಧರರಿಗೆ ವಿಶೇಷವಾಗಿ ತಿಳಿಸಿದ್ದಾರೆ ಅಂತ ಹೇಳಿಬಿಟ್ರು ಯಾರು ಸುತಾಚಾರರು ಶೌನಕಾದಿಗಳಿಗೆ ಇಲ್ಲೊಂದು ಪ್ರಶ್ನೆ ಬರ್ತಾ ಇದೆ ಭೃಗುಮುನಿಗಳು ಮಣಿಪರ್ವತದ ಮೇಲೆ ವಿದ್ಯಾಧರರಿಗೆ ಏನ್ ಹೇಳಿದ್ರು ಆ ಮಣಿಪರ್ವತದ ವರ್ಣನೆ ಏನು ಅದನ್ನ ನಾಳಿನ ದಿವಸ ಕಲಿಯೋಕೆ ಪ್ರಯತ್ನವನ್ನು ಮಾಡೋಣ.